ಇತ್ತೀಚೆಗಿಂದ ಅಂದ್ರೆ ಒಂದು ಸಾಮಾನ್ಯ ಒಂದೂವರೆ ಎರಡು ವರ್ಷದಿಂದ ನಾನು ಕೂಡ ಈಗ ಮೊಜಂಟಿ ಕೃಷಿಯನ್ನ ಅಂದ್ರೆ ಮಾಡ್ತಾ ಇದ್ದೇನೆ. ಹೆಚ್ಚಿನ ಅನುಭವ ಅಂತೂ ಇಲ್ಲ, ಆದ್ರೆ ನಾನು ಮಾಡುವಂಥದ್ದು ಕೂಡ ಗೊತ್ತಿದ್ದನ್ನ ಹೇಳ್ತಾ ಇದ್ದೇನೆ ಅಷ್ಟೇ. ಮೊಜಂಟಿ ವಿಶೇಷವಾಗಿ ಅಂದ್ರೆ ನಮ್ಮ ಬೇರೆಲ್ಲ ಜೇನುಗಳಿಂದ ಹೆಚ್ಚಿನ ಔಷಧೀಯ ಗುಣಗಳನ್ನು ಹೊಂದಿರ್ತದೆ ಅಂದ್ರೆ, ಯಾಕೆಂದ್ರೆ ಅದು ಸಣ್ಣ ಸಣ್ಣ ತುಳಸಿಯಿಂದ ಹಿಡಿದು ಎಲ್ಲ ರೀತಿಯ ಔಷಧೀಯ ಸಸ್ಯಗಳಿಗೆಲ್ಲ ಅದು ಪರಾಗವನ್ನು ಮಾಡ್ತದೆ. ಅಲ್ಲಿಂದ ಪುಷ್ಪರಸವನ್ನ, ಮಕರಂದವನ್ನ ಅಥವಾ ಇದು ಆಹಾರಗಳನ್ನ ಎಲ್ಲ ತರ್ತದೆ ಅದು. ಹಾಗಾಗಿ ಮತ್ತೊಂದು ಏನು ಅಂದ್ರೆ, ಅದಕ್ಕೆ ನಾವು ಯಾವ ಕಾಲಕ್ಕೂ ಕೃತಕ ಆಹಾರವನ್ನು ಕೊಡುವುದಿಲ್ಲ. ಮೊಜಂಟಿಗೆ ತುಡೆ ಜೇನುಗಳಿಗೆ ನಾವು ಕೊಡಬೇಕಾಗ್ತದೆ ಅದು ನಮ್ಮ ಇದಕ್ಕೆ. ಆದರೆ ಇವು ಕೊಟ್ಟರೂ ಕೂಡ ಕುಡಿಯುವುದಿಲ್ಲ ಸಾಮಾನ್ಯವಾಗಿ, ನಂಗೆ ಗೊತ್ತಿದ್ದಂತೆ. ಹಾಗಾಗಿ ಅದು ಬಹಳ ಉತ್ಕೃಷ್ಟ ಗುಣಮಟ್ಟದ ಜೇನು ಸಿಗ್ತದೆ. ಆದರೆ ಒಂದು ಪೆಟ್ಟಿಗೆಯಲ್ಲಿ ಹೆಚ್ಚು ಅಂದರೆ 200-250 ಗ್ರಾಮಿನಷ್ಟು ಮಾತ್ರ ಜೇನು ಸಿಗ್ತದೆ. ಒಳ್ಳೆ ಬೆಲೆ ಇದೆ, ಆದರೆ ಸಿಗುವಂಥದ್ದು ಕಡಿಮೆ. ಎಲ್ಲರೂ ಏನು ಹೇಳ್ತಾರೆ ಅಂದರೆ, ಮೊಜಂಟಿ ಮೈಗೆ ತಲೆಗೆ ಎಲ್ಲ ಸುತ್ತ ಹಾಕಿ ನಮ್ಮನ್ನು ಅಂಟಿ ಕೆಲಸ ಮಾಡಲಿಕ್ಕೆ ಆಗುವುದಿಲ್ಲ, ಅದು ಬೇಡ ಅಂತ ಹೇಳ್ತಾರೆ. ಆದರೆ ಬಹಳ ಸುಲಭ ಏನು ಅಂದರೆ, ಈ ರೀತಿಯ ಒಂದು ಬಾಟ್ಲಿಯನ್ನು ತಗೊಂಡು, ನೀರಿರಬಾರ್ದು, ಒಣಗಿದ್ದಾಗಿರಬೇಕು, ಅದಕ್ಕೆ ತೂತುಗಳನ್ನೆಲ್ಲ ಮಾಡಿ ಈ ಬದಿಯಲ್ಲಿ ಅದನ್ನು ತುಂಡು ಮಾಡಿಕೊಂಡು ಅಲ್ಲಿಗೆ ಒಂದು ಕಾಟನ್ ಬಟ್ಟೆ ಹಾಕಿ, ರಬ್ಬರ್ ಬೆಂಡ ಹಾಕಿ, ಈ ಮುಚ್ಚಳವನ್ನು ತೆಗೆದು ನಾವು ಜೇನು ಮೊಜಂಟಿ ಜೇನಿನ ಎಲ್ಲಿ ಬಾಯಿದೆ ಅಂದರೆ ದ್ವಾರ ಇದೆ ಅಲ್ಲಿಗಿಟ್ಟು ಒಂದು 5 ನಿಮಿಷ ಆ ಪೆಟ್ಟಿಗೆಯನ್ನು ಮೆಲ್ಲಗೆ ನಾವು ಹೊಡಿತಾ ಬಂದರೆ ಅದರಲ್ಲಿರುವ ಎಗ್ರೆಸಿವ್ ನೊಣಗಳೆಲ್ಲ ಇದಕ್ಕೆ ಬಂದು ಸೇರ್ತವೆ. ಆಮೇಲೆ ನಾವು ಇದನ್ನು ಮುಚ್ಚಳ ಹಾಕುವಂಥದ್ದು ಒಂದು ಬದಿಯಲ್ಲಿ ತಂಪಾದ ಜಾಗದಲ್ಲಿ ಇಟ್ಟು ಅದನ್ನು ಪೆಟ್ಟಿಗೆಯನ್ನು ಬಹಳ ಸುಲಭದಲ್ಲಿ ತೆಗೆದು ನಮಗೆ ಏನು ಅದರಲ್ಲಿ ಜೇನು ತೆಗಿಬೇಕಾದರೆ ಜೇನು ತೆಗಿಬೋದು, ಅಥವಾ ಪಾಲು ಮಾಡಬೇಕು ಅಂತಾದರೆ ಮೊಟ್ಟೆ ಆಹಾರಗಳನ್ನೆಲ್ಲ ಪಾಲು ಮಾಡಬೇಕು ಅಂತಾದರೆ ನಮ್ಮ ಕೆಲಸಗಳನ್ನು ಮಾಡಿಕೊಂಡು ಪುನಃ ಅದನ್ನು ಅದೇ ರೀತಿಯಾಗಿ ಅಲ್ಲಿ ಇಟ್ಟು ಈ ಇದನ್ನು ಇಲ್ಲಿ ಬಟ್ಟೆ ಕಟ್ಟಿದ್ದನ್ನು ತೆಗೆದು ಅದಕ್ಕೆ ಬಿಟ್ಟರೆ ಎಲ್ಲ ನೊಣಗಳು ಕೂಡ ಪುನಃ ಅಲ್ಲಿಗೆ ಹೋಗ್ತವೆ. ಆವಾಗ ನಮಗೂ ಕೂಡ ಯಾವುದೇ ರೀತಿ ತೊಂದರೆ ಆಗುವುದಿಲ್ಲ. ನಾವು ಏನಂದರೆ ಸಾಮಾನ್ಯವಾಗಿ ಹೇಗೆ ಅಂದರೆ ಅದು ಬಹಳ ಮೈಗೆಲ್ಲ ಅಂಟಂಟಾಗ್ತದೆ, ಕಿರಿಕಿರಿ ಆಗ್ತದೆ ಅಂತ ಹೇಳ್ತಾರೆ. ಆದರೆ ನನ್ನ ಅನುಭವದಲ್ಲಿ ಇದು ಬಹಳ ಸುಲಭದ ವಿಧಾನ, ಇದು ಯಾವುದೇ ರೀತಿ ಕಷ್ಟಗಳಿಲ್ಲ ಇದಕ್ಕೆ.